ನಾನು ನಿಶಾತ್ ಹೈದರಲಿ ನದಾಫ್ ವಾರ್ಡ್ ನಂಬರ್ 19 ರ ಸದಸ್ಯಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೆ. ನಿನ್ನೆ ಎಂದರೆ 6/5/2023 ಬೆಳಗ್ಗೆ ಸುಮಾರು 10:17 ರಿಂದ 10:23 ನಾನು ಮತ್ತು ನನ್ನ ಗಂಡ ಮಹಾನಗರ ಪಾಲಿಕೆಯ ಕೆಲಸವನ್ನು ಮಾಡಲು ಮನೆಯಿಂದ ನಾನು BLDA ಕಾಲೇಜಿಗೆ ಹೋಗುವಾಗ ನನ್ನ ಗಂಡನ ಕಾರು ಮುಂದೆ ಅವರ ಹಿಂದೆ ನಾನಿದ್ದೆ. ಆವಾಗ ನನ್ನ ಮನೆಯಿಂದ 100 ರಿಂದ 150 ಮೀಟರ್ ದೂರಿನಲ್ಲಿ ನಾನು ಅವರ ಹಿಂದೆ ಇದ್ದಾಗ 2 ಕಾರ್ಗಳು ಬಂದು ಮತ್ತು ಒಂದು ಮೋಟಾರ್ ಸೈಕಲ್ ಮೇಲಿನ ಮೋದಿ ಶೇಖ್ ಅಹಮದ್ ಅನ್ನುವ ವ್ಯಕ್ತಿ ಇಳಿದು ನನ್ನ ಗಂಡನಿಗೆ ಮಾತಾಡುವ ಹಾಗೆ ಮಾಡಿ ಅವರಿಗೆ ಹಿಂದಿನ ಹಿಂಬಾಗಿಲಿನ ಕಿಟಕಿಯನ್ನು ಒಡೆದು ಅವರ ತಲೆಯ ಹಿಂಬಾಗಿಲಿಗೆ ಮಚ್ಚಿನಿಂದ ಹಾಗೂ ರಿವಾಲ್ವರ್ನಿಂದ ಗುಂಡು ಹಾರಿಸಿದ. ಆಗ ನನ್ನ ಗಂಡ ಪ್ರಜ್ಞೆ ತಪ್ಪಿದ ಹಾಗೆ ಇಳಿದು ಓಡಿ ನನ್ನ ಹತ್ತಿರ ಬರುವಾಗ ನಾನು ಅವರ ಹಿಂದೆ ಇದ್ದ ಕಾರಣ ಅವರು ಹೆಂಡತಿ ಹತ್ತಿರ ಬರಬೇಕು ಉಳಿಬೇಕು ಅಂತ ಹೇಳಿ ನನ್ನ ಹತ್ತಿರ ಓಡಿ ಬರುತ್ತಿದ್ದರು. ಆಗ ಶೇಖ್ ಮೋದಿ ತನ್ನ ಕೈಯಲ್ಲಿದ್ದ ರಿವಾಲ್ವರನ್ನು ಖಾದ್ರಿಯನ್ನು ಕೊಟ್ಟು ನನ್ನ ಗಂಡನಿಗೆ ಹಿಡಿದು ಅವರಿಗೆ ತೆಳಗೆ ಬೀಳಿಸಿದ. ಆಗ ಕಾರಿನಲ್ಲಿ ಇದ್ದ ಎಲ್ಲರೂ ಅವರ ಜೊತೆ ಬಂದ ಎಲ್ಲರೂ ಇಳಿದು ಅವರಿಗೆ ರಿವಾಲ್ವರಿಂದ ಒತ್ತಿ ತಮ್ಮ ಎದೆಯ ಮೇಲೆ ಹೊಡೆದರು. ಗುಂಡನ್ನು ಹಾರಿಸಿದರು. 8 ರಿಂದ 10 ಗುಂಡನ್ನು ಹಾರಿಸಿದರು. ಸ್ಪಾಟ್ ಮೇಲೆ ನನ್ನ ಗಂಡ ಉಸಿರು ಬಿಟ್ಟರು. ನಾನು ಓಡಿ ಹೋಗಿ ನೋಡಿದಾಗ ನನ್ನ ಗಂಡನ ಪಲ್ಸ್ ರೇಟು ಇರಲಿಲ್ಲ ಹಾಗೂ ಹಾರ್ಟ್ ರೇಟು ಇರಲಿಲ್ಲ. ಹಾಗಾಗಿ ನಾನು ಆ ಘಟನೆಯನ್ನು ನನ್ನ ಕಣ್ಣಾರೆ ನೋಡಿದ್ದೇನೆ. ಆಗ ಅಲ್ಲಿ ಇರುವ ಜನರು ಯಾರೆಂದರೆ ಶೇಖ್ ಅಹಮದ್ ಮೋದಿ, ಆದ ನಂತರ ಖಾದ್ರಿ ಆಸಿಫುಲ್ಲಾ ಖಾದ್ರಿ, ಆಗ ವಾಜಿದ್ ಪೀರಾ ಹಾಗೂ ತನ್ವೀರ್ ಪೀರಾ ತಮ್ಮ ಕಾರಿನ ಬಳಿ ನಿಂತು ಹೊಡಿರಿ ಅವನಿಗೆ ಬಿಡಬೇಡ್ರಿ, ಅವನಿಗೆ ಜೀವಂತ ಬಿಡಬೇಡ್ರಿ ಎಂದು ಕೂಗುತ್ತಿದ್ದರು. ಆಗ ನಾನು ನನ್ನ ಗಂಡನ ಹತ್ತಿರ ಬಂದಾಗ ಅವರು ಹಕ್ಕಿ ಬಿಕ್ಕಿಯಾಗಿ ಓಡಿ ಹೋದರು. ಅವರು ಆ ಸಮಯದಲ್ಲಿ ನನ್ನ ಗಂಡನಿಗೆ ಪೂರ ಸಾಯಿಸಿ ಬಿಟ್ಟಿದ್ದರು. ಹಾಗಾಗಿ ನಾನು ಚೀರಾಡಿದರೂ ಯಾರೂ ನನ್ನ ಹತ್ತಿರ ಬರಲಿಲ್ಲ. ನನ್ನ ಗಂಡನನ್ನು ಯಾರೂ ಈಗ ಹಿಡಿಯಲಿಲ್ಲ, ಕಲಾಸಾಗಿದ್ದಾನೆ ಅಂತ ಅಂದರು. ಹಾಗಾಗಿ ನಾನು ಎಲ್ಲರಿಗೂ ಫೋನ್ ಹಚ್ಚಿದೆ. ನನ್ನ ಮೈದಾನದ ಮೊಮ್ಮದ್ ಅವರು ಬಂದರು. ಅವರು ಡೆಡ್ ಬಾಡಿಯನ್ನು ಎತ್ತಲು ಡಿಪಾರ್ಟ್ಮೆಂಟ್ದವರು ಅವಕಾಶ ಮಾಡಲಿಲ್ಲ. ಹಾಗಾಗಿ ನನ್ನ ಗಂಡ ಅಲ್ಲೇ ಸ್ಪಾಟ್ ಮೇಲೆ ಜೀವ ಬಿಟ್ಟರು. ಆದ ನಂತರ ನಾ ಏನು ಹೇಳಬೇಕಂತ ಇದ್ದೀನಿ ಅಂದರೆ, ಎಸ್ ಪಿ ಸಾಹೇಬರು, ನಾ ಈ ತನಿಖೆಯನ್ನು ನೀವು ಮಾಡಬೇಕು. ನಾನು ನಗರ ಸದಸ್ಯಳಾಗಿ ನನ್ನ ಗಂಡನನ್ನು ಉಳಿಸಲಾಗಲಿಲ್ಲ ಹಾಗೂ ನನ್ನ ವಾರ್ಡಿನ ಜನರ ಭದ್ರತೆಯನ್ನು ಉಳಿಸಲಾಗಲಿಲ್ಲ. ಏಕೆಂದರೆ 24 ಗಂಟೆ ಮೀರಿದರೂ ಡಿಪಾರ್ಟ್ಮೆಂಟ್ನವರು ಒಬ್ಬರನ್ನು ಅರೆಸ್ಟ್ ಮಾಡಿಲ್ಲ. ಹಾಗಾಗಿ ಈ ದುಷ್ಕರ್ಮಿಗಳು ಹಾಗೆ ಓಡಾಡುತ್ತಿದ್ದಾರೆ. ಹೀಗಾಗಿ ನಾನು ಎಸ್ ಪಿ ಅವರಿಗೆ ತನಿಖೆ ಮಾಡುತ್ತೇನೆ, ಕಳಿಕಳಿಯಿಂದ ತನಿಖೆ ಮಾಡುತ್ತೇನೆ. ನನ್ನ ಗಂಡನ ಆರೋಪಿಗಳನ್ನು ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹಿಡಿದು ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತ ನಾನು ಕಳಕಳಿಯಿಂದ ವಿನಂತಿ ಮಾಡುತ್ತೇನೆ. ಹಾಗೂ ನನ್ನ ಕುಟುಂಬದವರಿಗೆ ಅವರಿಂದ ನಮಗೆ ಜೀವದ ಅಪಘಾತ ಇದೆ. ಹಾಗಾಗಿ ನಾನು ಡಿಪಾರ್ಟ್ಮೆಂಟ್ನಲ್ಲಿ ಕಳಕಳಿಯಿಂದ ವಿನಂತಿಸುತ್ತೇನೆ, ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಿ. ಹಾಗೂ ಎಸ್ ಪಿ ಸಾಹೇಬರು ಮತ್ತು ಅವರ ಜೊತೆ ಇರುವ ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಕೂಡಿ ನಮಗೆ ಸಹಾಯ ಮಾಡಿ, ನಮಗೆ ನ್ಯಾಯ ದೊರಕಿಸಿ ಕೊಡಿ ಅಂತ ನಾನು ತಮ್ಮಲ್ಲಿ ಎಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸುತ್ತೇನೆ. ನಾನು ಈ ಮೀಡಿಯಾ ಮೂಲಕ ಹೇಳುವುದೇನೆಂದರೆ, ನನ್ನ ಗಂಡನಿಗೆ ನ್ಯಾಯ ಸಿಗಲಿ ಅಂತ ಹೇಳುತ್ತಿದ್ದೇನೆ. ನನಗೆ ಡಿಪಾರ್ಟ್ಮೆಂಟ್ ಸಹಾಯ ಮಾಡಲಿಲ್ಲ ಅಂದರೆ ಈ ಮೀಡಿಯಾದವರು ಎಲ್ಲರೂ ಕೂಡಿ ನನಗೆ ಸಹಾಯ ಮಾಡಿ ಅಂತ ಕಳಕಳಿಯಿಂದ ವಿನಂತಿಸುತ್ತೇನೆ.